ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇದ್ರ TV23 ನ್ಯೂಸ್ ಚಾನೆಲ್. ನಾನ್ ಅರುಣಾ ಪಾಟೀಲ್. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಗುಂಡಮ್ಮ ಕ್ಯಾಂಪ್ನಲ್ಲಿರುವ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ನೆರವೇರಿಸಿದ ಶಾಸಕ ಶ್ರೀ ಪರಣ್ಣ ಮುನವಳ್ಳಿ. ಬಹಳ ದಿನಗಳಿಂದ ನೆನೆಗುತ್ತಿಗೆ ಬಿದ್ದಿದ್ದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಲಾಯಿತು. ಒಂದು ದಿನಕ್ಕೆ 3 ಬಾರಿ ಉಚಿತವಾಗಿ ಊಟ ಕೊಡಲಾಗುವುದು ಎಂದು ಹೇಳಿದರು. ಒಟ್ಟಾರೆ ದಿನಕ್ಕೆ 1500 ಜನಕ್ಕೆ ಟಿಫಿನ್ ಮತ್ತು ಊಟ ಕೊಡಲಾಗುವುದು ಎಂದು ಶಾಸಕರು ಮಾತನಾಡಿದರು. ವರದಿ ಶರಣಪ್ಪ, ಗಂಗಾವತಿ. ಈ ಕರೋನಾ ಮಹಾಮಾರಿಯಿಂದ ಏನು ಬಹಳ ಕಷ್ಟದಲ್ಲಿ ಜನರಿದ್ದಾರೆ, ಮುಖ್ಯವಾಗಿ ನಿರ್ಗತಿಕರಿಗೆ, ಬಡವರಿಗೆ, ಕಾರ್ಮಿಕರಿಗೆ, ವೃದ್ಧರಿಗೆ ವಿಶೇಷವಾಗಿ ಬೆಳಿಗ್ಗೆ ಟಿಫಿನ್ನು, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ 3 ಹೊತ್ತು 6 ಒದಗಿಸುವಂಥ ಒಂದು ಕಾರ್ಯವನ್ನು ನಮ್ಮ ನಗರಸಭೆ ಜೊತೆಗೆ ಜಿಲ್ಲಾಡಳಿತ ಮುಖಾಂತರ ಇವತ್ತು ಮಾಡ್ತಾ ಇದ್ದೀವಿ. ಈಗಾಗಲೇ ಒಳಗೆ ಉದ್ಘಾಟನೆ ಆಗೋದ್ರ ಜೊತೆಗೆ ನಾನು ಎಲ್ಲ ಜನಾಂಗದಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಏನಂದರೆ ಇದರ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಡ್ರಿ. ಯಾಕೆಂದರೆ ಮುಖ್ಯವಾಗಿ ಬಡವರು, ನಿರ್ಗತಿಕರು ಅಥವಾ ವೃದ್ಧರು ಅಥವಾ ಅಂಗವಿಕಲರು ಇಂಥವ್ರಿಗೆ ಹೆಚ್ಚಿನ ಆದ್ಯತೆ ಕೊಡೋದ್ರ ಮುಖಾಂತರ ವಿಶೇಷವಾಗಿ ಏನು 500 ಜನರಿಗೆ ಊಟದ ವ್ಯವಸ್ಥೆ ಮತ್ತು ಬೆಳಗ್ಗೆ ಟಿಫಿನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾನು ಈ ಜಿಲ್ಲಾಡಳಿತದಿಂದ ಜೊತೆಗೆ ಸರ್ಕಾರದ ಆದೇಶದಿಂದ ನಡೀತಾ ಇದೆ. ಆದ ಕಾರಣ ನಾನು ಎಲ್ಲ ನಗರಸಭೆ ಅಧ್ಯಕ್ಷರು ಮತ್ತು ನಗರಸಭೆ ಎಲ್ಲ ಸದಸ್ಯರು ಕೂಡಿಕೊಂಡು ಈ ಕಾರ್ಯವನ್ನು ಅತಿ ಯಶಸ್ವಿಯಾಗಿ ಮಾಡಬೇಕಾಗಿದ್ದು ನಮ್ಮೆಲ್ಲರೊಂದು ಕರ್ತವ್ಯ. ಯಾಕಂದರೆ ಜನರಿಗೆ ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ. ಈ ಮಹಾಮಾರಿ ಕರೋನಾ ಬಂದಿರೋದರಿಂದ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಊಟ ಸಿಗಲಿ, ಜೊತೆಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಸರ್ಕಾರ ಈ ಒಂದು ಆಹಾರ ಪೂರೈಸುವಂಥ ಊಟದ ವ್ಯವಸ್ಥೆಯನ್ನು ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಮ್ಮ ನಗರಸಭೆ ಕಮಿಷನರ್ಗಳು, ತಹಸೀಲ್ದಾರ್, ಜಿಲ್ಲಾಡಳಿತ ಎಲ್ಲರೂ ಕೂಡಿಕೊಂಡು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸರಿಯಾದ ರೀತಿಯಲ್ಲಿ ಮತ್ತು ಗುಣಮಟ್ಟದ ಆಹಾರವನ್ನು ಕೊಡುವಂಥದ್ದು, ಊಟವನ್ನು ಕೊಡುವಂಥ ಕೆಲಸವನ್ನು ಮಾಡಲಿ. ಜೊತೆಗೆ ಯಾವುದೇ ಇದ್ದರೂ ಸಹಿತ ನಾವು ಸಹಿತ ಇಲ್ಲಿ ದಿನ ಬಂದು ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ನಾವು ಎಲ್ಲರೂ ಸಹಿತ ನಗರಸಭೆ ಸದಸ್ಯರು ಆ ಕಾರ್ಯವನ್ನು ಮಾಡ್ತೀವಿ. ನಗರಸಭೆ ಆಯುಕ್ತರಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಎಲ್ಲರೂ ಕೂಡಿಕೊಂಡು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಕ್ಕಟ್ಟಾಗಿ ಕಾರ್ಯ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ದಯವಿಟ್ಟು ನಾನು ಎಲ್ಲರಲ್ಲಿ, ಎಲ್ಲ ನಗರಸಭೆ ಸದಸ್ಯರಲ್ಲಿ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ಇದರಲ್ಲಿ ಯಾವುದೇ ರೀತಿಯ ರಾಜಕಾರಣ ಬೇಡ. ಮೊದಲು ಬಡವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲರೂ ಮಾಡಬೇಕಾಗಿದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ನಾನು ಹೇಳಿ, ವಿಶೇಷವಾಗಿ ಎಲ್ಲರೂ ಏನು ನಿರ್ಗತಿಯರಿದ್ದಾರೆ, ಬಡವರಿದ್ದಾರೆ ಮತ್ತು ವೃದ್ಧರಿದ್ದಾರೆ, ಅವರು ಸರಿಯಾದ ರೀತಿಯಲ್ಲಿ ಇದನ್ನು ಉಪಯೋಗ ಮಾಡಿಕೊಳ್ಳಿ ಅನ್ನುವಂಥ ಮನವಿಯನ್ನು ನಾನು ಮಾಡಿಕೊಳ್ತೇನೆ. ಉಚಿತ ಕೊಡ್ತಾರಲ್ಲ, ಈಗಂತೂ ಲಾಕ್ಡೌನ್ವರೆಗೆ ಸರ್ಕಾರದ ಆದೇಶ ಇದೆ, ಲಾಕ್ಡೌನ್ವರೆಗೆ ಅಂತಿಲ್ಲ. ಇವತ್ತು ಲಾಕ್ಡೌನ್ ಮುಂದಾಗಬಹುದು, ಒಟ್ಟೆ ಕರೋನಾ ಎಲ್ಲಿ ತನಕ ನಮಗೆ ಕಷ್ಟದಲ್ಲಿ ಕೊಡ್ತದೆ ಅಲ್ಲಿ ತನಕ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಎಷ್ಟು ಜನ ಮಿತಿ ಅಂತ? ಡೈಲಿ 500 ಜನ. ಸರ್, ಅದು ಟಿಫನ್ಗೆಲ್ಲ ಟೋಟಲ್ 500 ಜನ ಸರ್? ಏನು ಟಿಫನ್, ಬೆಳಿಗ್ಗೆ 500, ಮಧ್ಯಾಹ್ನ 500, ಸಾಯಂಕಾಲ 500, ಒಟ್ಟು 500ಕ್ಕೆ 3 ಜನ 3 ಸಲ ಟಿಫಿನ್ನು ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಸರ್, ಕ್ಯಾಂಟೀನ್ ಇಲ್ಲಿ ಅಷ್ಟೇ ಯಾಕಿದ್ದು ನೆನೆಗುದಿ ಬಿದ್ದಿತ್ತು, ಎಲ್ಲ ಕಡೆಗೂ ನಡೀತಾ ಇದಾವ? ಇದು ಸ್ಟಾರ್ಟ್ ಆಗಲಿಲ್ಲ, ಇವತ್ತಿದು ಸರ್ಕಾರ ಆದೇಶ ಆಗ್ಯದ ಅಂತೇಳಿ ಪ್ರಾರಂಭ ಮಾಡಿದೆ. ಸರ್, ಇದು ಯಾವಾಗಲೂ ನಾನು 8-13 ಒಂದು 2-3 ಸಲ ಭೇಟಿ ಕೊಟ್ಟಿದ್ದು ಇದಕ್ಕೆ, ಇದು ಗುಂಡಮ್ಮ ಕ್ಯಾಂಪ್ನಲ್ಲಿ ಎಲ್ಲರೂ ಅದಕ್ಕೆ ನಾನು ಹೇಳೋದು, ಇದನ್ನು ಚಾಲ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಇದನ್ನು ರಿಪೇರ್ ಮಾಡಿದ್ಕೊಳ್ಳೋ ಮತ್ತೆ ಇಲ್ಲಿ ಜನರು ಯಾಕೋ ಏನೋ ಒಟ್ಟ ಮತ್ತೆ ಅದು ದುರಸ್ತಿ ಬಂತು. ಅದರ ಇನ್ನೊಂದು ಪ್ರಾಂಗಣದೊಂದು ಸಮಸ್ಯೆ, 20 ವರ್ಷ ಆಯ್ತು ಇದು, ಸುಮಾರು 17 ಸರಿ ಆಂದೋಲನ ಬಳಕೆ ಮಾಡಿದ್ರೆ ಅದು ದಾಖಲೆ ಸರ್, ಮಾರ್ಕೆಟ್ 17 ಜೊತೆಗೆ ಇದು ಊಟದ ವ್ಯವಸ್ಥೆ ಲಾಕ್ಡೌನ್ ಪರಿಸ್ಥಿತಿ ಒಳಗ ಈಗ ಶಿಫ್ಟ್ ಮಾಡಬಹುದು ಸರ್, ಅನುಕೂಲ ಐತೆ ನಿಮಗೆ? ಹೆಂಗಿದ್ರು ತರಕಾರಿಗಳೆಲ್ಲ ಮಾಡ್ತಾರೆ ಸರ್, ಅದನ್ನ ಇಲ್ಲಿ ಒಳಗಡೆ ಮಾಡಬಹುದು ಸರ್, ಜನಸಂಖ್ಯೆ ಕಾಪಾಡೋ ಸಾಧ್ಯ ಆಗುತ್ತೆ? ಮಾಡಬಹುದು ಸರ್, ನಮ್ಮ ವಿಚಾರನು ಅದೇ ಇದೆ, ನಮ್ಮ ಕೆಲವರು ಕರ್ಕೊಂಡ್ಬಂದು ಇಲ್ಲಿ ಮಾಡಬೇಕು. ಒಳ್ಳೆ ಸಮಯ ಕೂಡ ಇದೆ, ಇದು ಎಲ್ಲರೂ ಸಹಿತ ಇವತ್ತು ಕರೋನಾ ಮಹಾಮಾರಿ ಇರೋದ್ರಿಂದ ನಾ ಬೆಳಗ್ಗೆ ದವಾಖಾನೆಗೆ ಹೋಗಿದ್ದೆ 7 ಗಂಟೆ ಸುಮಾರಿಗೆ.
ಅಂದ್ರೆ ಏನಾಗಿದೆ ಅಂದ್ರೆ ಅಂದ್ರೆ ನಿನ್ನೆಲ್ಲ ರಿಪೋರ್ಟ್ ಕೊಟ್ಟರು ಸರ್ ಎಲ್ಲ ಕಡೆನೂ ಒಂದು ದಿವಸ ಎರಡು ದಿವಸ ಪೂರ್ತಿಕದ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಗದಗ ಆಕ್ಸಿಜನ್ ಅಂತ ಇದೆ ಇದು ನಮ್ಮ ಗಿಣಿಗೇರಿಯಲ್ಲಿ ಫ್ಯಾಕ್ಟ್ರಿ ಇದೆ ಅದು ಹೌದಾ ಜೊತೆಗೆ ಇನ್ನೊಂದು ರುಕ್ಮಿಣಿ ಅಂತ ಇದೆ ಅದು ಸ್ವಲ್ಪ ಏನೋ ಸಪ್ಲೈ ಸರಿಯಾಗ್ತಾ ಇದ್ದಿಲ್ಲ ಅದಕ್ಕೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ವ್ಯವಸ್ಥೆ ಮಾಡುವಂಗೆ ಗದಗ ಆಕ್ಸಿಜನ್ ಕಡೆಯಿಂದ ಕೆಲವು ಹಾಸ್ಪಿಟಲ್ ಕೊಡುವಂತ ಒಂದು ವ್ಯವಸ್ಥೆ ಜಿಲ್ಲಾಧಿಕಾರಿ ಕೊರತೆ ಇದ್ದಿದ್ದು ನೀವು ಹೇಳಿದ ಸ್ವಲ್ಪ ಮಟ್ಟಿಗೆ ಸತ್ಯ ನಾವು ಕೂಡಲೇ ರಾತ್ರಿ 11:30 ತನಕ ನಮ್ಮ ಏನು ಯಶೋಧ ಹಾಸ್ಪಿಟಲ್ ರೈಕರ್ವರೆಗೆ ಮತ್ತು ಇನ್ನೂ ಎರಡು ಹಾಸ್ಪಿಟ್ಲ್ ಮಾತನಾಡಿ ಅವರವರಲ್ಲಿ ಅಡ್ಜಸ್ಟ್ ಮಾಡಿಸಿ ನಾವು ಯಾರ ಕಡೆ ಹೆಚ್ಚು ಸಿಲಿಂಡರ್ ಅದಾವ ಅರ್ಜುನ್ ಹೊಸಳ್ಳಿ ಕಡೆ ಅಥವಾ ನಮ್ಮ ಮಲ್ಲನಗೌಡ ನಾಗರಾಜ್ ಅವ್ರ ಕಂಟೈನರ್ ಅದ ಸರ್ ಅವರು ಇವರು ಸಿಲಿಂಡರ್ ಅದಾವ ಅದು ಸಮಸ್ಯೆ ಆಗಿರೋದು ಕಂಟೈನರ್ ಇದ್ರೆ ಇದು ಸಮಸ್ಯೆ ಆಗಂಗಿಲ್ಲ ಸಿಲಿಂಡರ್ ಇದ್ದು ಖಾಲಿ ಆಗ್ತದೆ ತೆಗೆದು 5 ಮಂದಿ ಹಾಕ್ಬೇಕಲ್ಲ ಲಿಮಿಟ್ ಆಗಿರ್ತದೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಅದಕ್ಕೆ ಅದನ್ನೆಲ್ಲ ವ್ಯವಸ್ಥೆ ಇವತ್ತು ಈಗ ಒಬ್ಬರು ಕೂಡ ಕಾರ್ಮಿಕರು ಬಂದಿದ್ರು ಕಟ್ಟಡ ಕಾರ್ಮಿಕರು ನಾನು ಅದನ್ನೇ ಹೇಳಿದೆ ಸ್ವಲ್ಪ ಖಾರವಾಗಿ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ನಮ್ಮ ಜಾಗೃತಿ ನಾವು ಮಾಡ್ಕೊಂಡು ಹೇಳಿದ್ರು ಜನರಲ್ಲಿ ಇದು ತಿಳುವಳಿಕೆ ಬರ್ತಾ ಇಲ್ಲ ಒಳಗಡೆ ಯಾಕಂದ್ರೆ ನೀವು ಹೇಳಿದಂಗೆ ಇದು ಬಂದ ನಗರಸಭೆ ಅವ್ರು ಕಟ್ಟಿದ್ರು ಈ ಕಡೆ ಓಣೆಗೆ ಬರ್ತಾರೆ ಈ ಓಣೆಗೆ ಹೋದ್ರೆ ಓಡೋಗ್ತಾರೆ ಈ ಕಡೆ ಓಣೆಗೆ ಬರ್ತಾರೆ ನಾವು ಪರ್ಮನೆಂಟ್ಲಿ ಅಲ್ಲೇ ನಿಂತ್ರಿ ಬೇರೆ ಕಡೆಗೆ ಹೋರ್ ನಾವು ರೋಮಿಂಗ್ ಮಾಡ್ತಾ ಇರ್ತೀವಿ ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಜನ ಈಗ ಕೆಲವು ಬಟ್ಟೆ ಅಂಗಡಿಗಳು ಹೇಳಿ 5 ಸಾವಿರ ಸರ್ ಕಲ್ಮಟ್ ಸಚಿವರು ಒಂದೊಂದು ಟೀಮ್ ಆಯೋಜನೆ ಮಾಡಿದ್ದೀವಿ ಈಗ ಎಲ್ಲ ಕಡೆಗೆ ನಾವೇ ವಿಸಿಟ್ ಮಾಡೋಕ್ಕಾಗಲ್ಲ ನಾವು ಮಾಸ್ಕ್ ಆಗಿ ಒಂದು ಏರಿಯಾಗೆ ದಿನ ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮ ಎರಡು ಮೂರು ಇಲಾಖೆಗಳಿಂದ ಪ್ರತಿ ವಾರ್ಡ್ವಾರು ಒಬ್ಬ ಬಿಲ್ ಕಲೆಕ್ಟ್ರು ಒಬ್ಬ ವಿಲೇಜ್ ಅಕೌಂಟೆಂಟು ಒಬ್ಬ ಆಶಾ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆಯನ್ನು ಟೀಮ್ ಮಾಡಿ ಅಲ್ಲಿ ಮಾನಿಟರ್ ಮಾಡಲಿಕ್ಕೆ ಒಬ್ಬ ತಾಲೂಕು ಲೆವೆಲ್ ಆಫೀಸರ್ಸ್ನ ಕೂಡ ನಾವು ನೇಮಕ ಮಾಡಿದ್ದೀವಿ ಈಗ ಆಲ್ರೆಡಿ ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಗ್ರಾಮಗಳಲ್ಲೂ ಈ ತಂಡಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ ಈಗ ನಮಗೆ ಮೇಜರ್ ಆಗಿ ಏನಂದ್ರೆ ಈಗ ಫಸ್ಟು ಈ ಚೈನ್ ಲಿಂಕ್ ಕಟ್ ಮಾಡೋ ಸಲುವಾಗಿ ನಮಗೆ ಪಾಸಿಟಿವ್ ಕೇಸ್ಗೆ ಏನು ಪ್ರೈಮರಿ ಕಾಂಟ್ಯಾಕ್ಟು ಸೆಕೆಂಡ್ರಿ ಕಾಂಟ್ಯಾಕ್ಟು ಬರ್ತಲ್ಲ ಅದಕ್ಕೆ ನಾವು ಆದ್ಯತೆ ಕೊಡಬೇಕಾಗಿದೆ ಅದ್ರ ಜೊತೆಗೆ ಈಗ ಏನು ತಮ್ಮ ಮಾಧ್ಯಮ ಮಿತ್ರರಿಂದ ಸಲಹೆ ಸೂಚನೆಗಳು ಬಂದವ ಅದನ್ನು ಕೂಡ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡ್ತೀವಿ ಸರ್ಕಾರ ಬರಲಿರುವಂಥ ನಗರಾಭಿವೃದ್ಧಿ ಇಲಾಖೆ ಜಿಲ್ಲಾಡಳಿತ ಹಾಗೂ ನಗರಸಭೆ ಕಾರ್ಯದಿಂದ ಇವೆಲ್ಲರ ಸಹಯೋಗದಲ್ಲಿ ಇರುವಂಥ ಯೋಜನೆ ಈ ನಮ್ಮ ಕಸಿದ ಪಟ್ಟಿಗಳಿಗೆ ನೀಡುವಂಥ ಅನ್ನದ ಒಂದು ಇಂದಿರಾ ಕ್ಯಾಂಟೀನ್ ಯೋಜನೆ ಇದು ಬೇರೆ ಬೇರೆ ಕಾರಣಗಳಿಂದ ಅನಿವಾರ್ಯ ಕಾರಣಗಳಿಂದ ಇದುವರೆಗೆ ಚಾಲನೆ ಇದ್ದಿದ್ದಿಲ್ಲ ಇವತ್ತು ಕೋವಿಡ್ 19 ಎರಡನೇ ಅಲೆ ಭಾಳ ತಿರುಗತಿಯಲ್ಲಿ ಹೋಗ್ತಿರೋದ್ರಿಂದ ಕೂಡಲೇ ನಮ್ಮ ಜಿಲ್ಲಾಡಳಿತದವರು ಇಂಟಿಮಿಷನ್ ಮಾಡಿದ ತಕ್ಷಣ ನಾವೆಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀವಿ ನಿನ್ನೆ ಇವತ್ತಿನಿಂದ ನಮ್ಮದು ಮುಂಜಾನೆ ಉಪಹಾರ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಈ ಒಂದು ಕೊಡುವಂಥ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಾಗಿದೆ ಮುಖ್ಯವಾಗಿ ನಾನು ಮಾಧ್ಯಮ ಮೂಲಕ ವಿನಂತಿ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಕ್ಯಾಂಟೀನನ್ನು ಉಪಯೋಗವನ್ನು ದಯಮಾಡಿ ಭಿಕ್ಷುಕರು ಬಡವರು ಕೂಲಿ ಕಾರ್ಮಿಕರು ದಿನ ದುಡಿದು ದಿನ ತಿನ್ನುವಂಥ ಏನಾದರೂ ನಾಗರಿಕರು ಅವರಿಗೆ ಮುಟ್ಟುವಂಥದ್ದಾಗಬೇಕು ಅದಕ್ಕೆ ತಾವು ಸಹ ಆ ರೀತಿಯ ಜನರಿಗೆ ತಾವು ಹೇಳಿ ಇಲ್ಲಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಇದೆ ಇದು ಮುಗಿದ ತಕ್ಷಣ ತಾವು ಸಹ ಒಂದು ಸ್ವಲ್ಪ ಅಲ್ಪಭಾರನ ಮಾಡಿ ಅದನ್ನು ನೋಡಿ ಕ್ವಾಲಿಟಿ ಏನಿದೆ ನಿಮ್ಗೆ ಗೊತ್ತಾಗುತ್ತೆ ಬೆಂಗಳೂರು ಮೂಲದ ಟೆಂಡರ್ ಕೊಟ್ಟಿದ್ದಾರೆ ಸೊ ಚೆಫ್ ಟಾಕ್ ಅಂತೇಳಿ ಅವರು ಇಡೀ ಸ್ಟೇಟ್ ಟೆಂಡರ್ ತುಂಬಿದ್ದಾರೆ ಈಗಾಗಲೇ ಅವ್ರು ತಮ್ಮ ಸಾಮಗ್ರಿ ಮತ್ತು ವ್ಯವಸ್ಥಿತವಾದಂಥದ್ದು ಇದನ್ನು ನೋಡಿಕೊಂಡು ಪ್ರಿಪ್ರೇಷನ್ ಮಾಡ್ತಾರೆ ಇದು 8-10 ಗಂಟೆ ಅಲ್ಪೋಪಹಾರ ಮಧ್ಯಾಹ್ನ 1:30-3 ಊಟ ಇರುತ್ತೆ ಸಾಯಂಕಾಲ 8-10 ಗಂಟೆ ಇರುತ್ತೆ ಅದಷ್ಟು ತಮ್ಮ ಕಣ್ಣಿಗೆ ಕಾಣುವಂಥ ಯಾರ್ಯಾರು ಸಿಗ್ತಾರೆ ನಿರ್ಗತಿಕರು ಮತ್ತು ವಸತಿ ರೈತರು ದಯಮಾಡಿ ತಾವು ಹೇಳಿ ಇಲ್ಲಿ ಕಳಿಸ್ಕೊಡಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ಕೊಡ್ತೀವಿ ಕೆಡಿಸ್ಬೇಡ್ರಿ ಮತ್ತೆ ಬೇಕಾದ್ರೆ ಇನ್ನೊಮ್ಮೆ ಹಾಕ್ಸ್ಬಿಡ್ರಿ ಹಾಕಿ